ಊರ್ಮಿಳೆ. ಸಮೃದ್ಧ ಹೊಳೆಯಲ್ಲಿ ಕ್ಷಾಮ ಕಂಡವಳು ನಾನು, ಸಮೃದ್ಧ ಹೊಳೆಯಲ್ಲಿ ಕ್ಷಾಮ ಕಂಡವಳು ನಾನು. ಕತ್ತಲ ದಾರಿಯ ಮಿನುಕುಗಳು, ಕತ್ತಲ ದಾರಿಯ ಮಿನುಕುಗಳು, ಬೆಳಕಿನೂರ ಬಾವಲಿ ಹಕ್ಕಿ, ಬೆಳಕಿನೂರ ಬಾವಲಿ ಹಕ್ಕಿ. ಅಗ್ನಿ ಪರ್ವತವಾಗಿ ರೂಪುಗೊಂಡಿತ್ತು ಅಲ್ಲಿ ಊರ್ಮಿಳೆ ಆಗ್ಬೋದು, ಇಲ್ಲಿ ನೀವಾಗ್ಬೋದು, ಅದು ಚಿಕ್ಕದಿರಲ್ಲ. ಇವತ್ತಿಗೂ ನನ್ನ ಇಡೀ ಕಾವ್ಯದಲ್ಲಿ ಊರ್ಮಿಳೆ, ರಾಮ, ಸೀತೆ, ಈ ಮಹಾಪುರುಷರೆಲ್ಲ ಬರ್ತಾರೆ ಅಂದ್ರೆ ಅವರು ನಮ್ಮ ಮುಂದೆ ಅವ್ರನ್ನ ತಂದು ನಿಲ್ಲಿಸ್ಬಿಡ್ತಾ ಇದ್ರು. ಅಲ್ಲಿ ಒಂದು ಊರ್ಮಿಳೆ, ಒಂದು ಸೀತೆ, ಒಂದು ನಮಗ್ ಕಾಣಿಸ್ತಾರೆ. ಈಗ ನಾವೇನ್ ಬದುಕ್ತಾ ಇದೀವಲ್ಲ, ಇಲ್ಲಿರುವ ಯಾವ ಊರ್ಮಿಳೆ, ಯಾವ ಗಾಂಧಾರಿ, ಯಾರು ನಮಗ್ ಕಾಣಿಸಲ್ಲ. ಎಲ್ಲ ನೂರಾರು ಸಾವಿರಾರು ಜನ ಇದೇ ಬದುಕನ್ನ ಪಾಡನ್ನ ಪಡ್ತಾ ಇರ್ತಾರೆ, ಆದ್ರೆ ಗೌನವಾಗಿ. ಮೊದಲ ಪುಸ್ತಕ ಯಾವಾಗ ಪ್ರಕಟ ಆಯ್ತು ಮತ್ತೆ ಅದನ್ನ ಪ್ರಕಟಿಸ್ಬೇಕಂತ ನಿಮ್ಗೆ ಹೇಗೆ ಅನ್ನಿಸ್ತು? ಜಿ ಎಸ್ ಗೋನಾಳ ಪತ್ರಕರ್ತರು ಮತ್ತು ಪ್ರಕಾಶಕರು ಅವರೊಂದ್ಸರಿ ನಮ್ಮ ಮನೆಗೆ ಬಂದಾಗ ನಾನು ತೋರಿಸಿದೆ ನಾನು ಬರೆದಿರೋದು. ಅಯ್ಯೋ ಎಷ್ಟಿದಾವಲ್ಲಮ್ಮ, 500,000-ದಷ್ಟಿದಾವ, ಹಂಗೆ ಬರ್ಬಿಟ್ಟಿದ್ಯಾ, ಇದ್ರೊಳಗೊಂದು 100 ಕೊಡು, ನಾನು ಪುಸ್ತಕ ಮಾಡ್ತೀನಿ ಅಂತ ಅವರೇ ಹೇಳಿ ಪುಸ್ತಕ ಮಾಡಿದ್ರು. ನನಗೆ ಸ್ವಲ್ಪ ಬೇಗ ಮದುವೆ ಆಯಿತು, ಕುಟುಂಬದಲ್ಲಿನೇ ಮದುವೆ ಆಯಿತು. ಅದು ಒಂದು ಹೆಣ್ಮಗಳಿಗೆ, ಒಂದು ಹುಡುಗಿ ಅನ್ನೋದಕ್ಕೂ ಒಂದು ಗೃಹಿಣಿ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಲ್ಲಿ ಏನು ವ್ಯತ್ಯಾಸ, ಒಂದು ಪಲ್ಲಟ ಆಗುತ್ತಲ್ಲ, ಆ ಪಲ್ಲಟ ವಯೋಸಹಜವಾಗಿ ಬಂದಾಗ ಸರಿ, ಒಂದು ಸ್ವಲ್ಪ ಬೇಗ ಬಂದಾಗ ನನ್ನ ಕವಿತೆಗಳನ್ನ ಜನರಿಗೆ ತಲುಪಿಸ್ಬೇಕು ಅಂತಲ್ಲ, ನಾನು ಹಗರಾಗಬೇಕು ಅನ್ನೋದು ಬಹಳ ದೊಡ್ಡ ಸಂಗತಿಯಾಗಿತ್ತು. ಬರಿಬೇಕಾದ್ರೆ ಇವಾಗ ನಿಮ್ಮ ಓದುಗರು ಯಾರಾಗಿದ್ರು, ಯಾರು ಇದನ್ನು ಓದ್ಬೋದು ಅಂತ ನಿಮ್ಗೆ ಅನ್ನಿಸ್ತಿತ್ತು? ನೋಡಕ್ಕೆ ಎಷ್ಟು ಸಾಧುಕ್ಕೆ ಅನಿಸ್ತೀಯಲ್ಲೇ, ಕವಿತೆಗಳು ನೋಡಿದ್ರೆ ಹಿಂಗೆ ಹಾಕದವ್ ನೀವು ಅಂತಲೂ ಹೇಳಿದ್ದಾರೆ. ಮತ್ತೆ ಸತ್ಯಮ್ಮ, ಈ ಸತ್ಯ ಹೇಳೋ ಧೈರ್ಯ ಬಹಳಷ್ಟು ಜನರಿಗಿರಲ್ಲ, ಬಹಳ ಖುಷಿ ಆಯಿತು ಈ ಮಾತನ್ನು ಹೇಳಿದ್ದಾರೆ.